ಕೋಲಾರಕ್ಕೆ ಸಿದ್ದರಾಮಯ್ಯನವರು ಭರ್ಜರಿಯಾಗಿ ಎಂಟ್ರಿ ಕೊಡಲಿದ್ದಾರೆ ಇವತ್ತು ಕೋಲಾರಮ್ಮ ಸನ್ನಿಧಿಗೆ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ ಕೋಲಾರಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಇವತ್ತು ಭರ್ಜರಿ ಎಂಟ್ರಿಯನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಕೂಡ ಈಗಾಗಲೇ ಕೋಲಾರದಲ್ಲಿ ಮಾಡಿಕೊಳ್ಳಲಾಗಿದೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೋಲಾರಕ್ಕೆ ಎಂಟ್ರಿ ಕೊಡಲಿದ್ದಾರೆ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಬಹುತೇಕ ಪಕ್ಕನ ಹಾಗಾದರೆ ಒಂದೊಂದು ಕ್ಷೇತ್ರ ಇನ್ನೂ ಕೂಡ ಸಿದ್ದರಾಮಯ್ಯನವರು ಕ್ಷೇತ್ರವನ್ನು ಹುಡುಕ್ತಾ ಇದ್ದಾರಾ ಅನ್ನುವಂಥದ್ದು ಯಾಕಂದರೆ ಬಾದಾಮಿಯಲ್ಲಿದ್ದರೂ ಹಾಗೆ ಚಾಮರಾಜಪೇಟೆಯನ್ನು ಕೂಡ ನಿಲ್ತಾರೆ ಅಂತ ಹೇಳಲಾಗಿತ್ತು ಇದೀಗ ಕೋಲಾರದಲ್ಲಿ ನಿಲ್ತಾರೆ ಅನ್ನುವಂತಹ ಮಾತುಗಳು ಕೂಡ ಬಹಳ ದಟ್ಟವಾಗಿ ಹರಿದಾಡ್ತಾ ಇದೆ ಹಾಗಾಗಿ ಇವತ್ತು ಕೋಲಾರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಕೋಲಾರ ಕೋಲಾರಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಬಹುತೇಕ ಹಾಗಾದರೆ ಕೋಲಾರದಲ್ಲೇ ನಿಲ್ಲೋದು ಪಕ್ಕಾನ ಅಂತ ಬಾದಾಮಿ ಬಿಟ್ಟು ಕೋಲಾರಕ್ಕೆ ಬಂದುಬಿಡ್ತಾರ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಇವತ್ತು ಸಿದ್ದರಾಮಯ್ಯ ಸರಣಿ ಸಂಚಾರವನ್ನು ಮಾಡಲಿದ್ದಾರೆ ಬೇರೆ ಬೇರೆ ಕಡೆ ಇವತ್ತು ಪ್ಲಾನ್ ಹಾಕೊಂಡಿದ್ದಾರೆ ಕೋಲಾರದಲ್ಲಿ ಒಂದೇ ದಿನ ಹದಿನಾಲ್ಕು ಕಡೆ ಭೇಟಿ ನೀಡಲಿದ್ದಾರೆ ಸಿದ್ದರಾಮಯ್ಯನವರು ಬಂಗಾರಪೇಟೆಯ ಕಾಮಚಂದ್ರ ಗೇಟ್ನಲ್ಲಿ ಸಿದ್ದರಾಮಯ್ಯನವರಿಗೆ ಅದ್ಧೂರಿ ಸ್ವಾಗತ ಕೋರೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಒಂದೇ ದಿನ ಹದಿನಾಲ್ಕು ಕಡೆ ಇವತ್ತು ಭೇಟಿ ಕೊಡೋದಿದೆಯಂತೆ ಕೋಲಾರದ ಶಕ್ತಿ ದೇವತೆ ಕೋಲಾರಮ್ಮಗೆ ಬೆಳಿಗ್ಗೆ ಹತ್ತು ಹದಿನೈದಕ್ಕೆ ಪೂಜೆ ಇದೆ ಈಗ ಹತ್ತು ಕಾಲಿಗೆ ಈಗ ಹತ್ತು ಗಂಟೆ ಆಯಿತು ಇನ್ನೊಂದು ಹದಿನೈದು ನಿಮಿಷದಲ್ಲಿ ಪೂಜೆ ಇದೆ ಇನ್ನೊಂದು ಎರಡು ಮೂರು ನಿಮಿಷ ಒಂದು ಐದು ನಿಮಿಷದಲ್ಲಿ ಬಂದ್ಬಿಡ್ತಾರೆ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಲಿದ್ದಾರೆ ಸಿದ್ದರಾಮಯ್ಯನವರು ಹಾಗೆ ವಾಲ್ಮೀಕಿ ಪುತ್ಥಳಿ ಸಂಗೊಳ್ಳಿ ರಾಯಣ್ಣ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಕೈವಾರ ತಾತಯ್ಯ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಕೂಡ ಮಾಡಲಿದ್ದಾರೆ ಕ್ಲಾಕ್ ಟವರ್ಗೆ ಭೇಟಿಯನ್ನು ನೀಡಿ ಮುಖಂಡರ ಭೇಟಿಯನ್ನು ಮಾಡಲಿದ್ದಾರೆ ದಿವಂಗತ ಭೈರೇಗೌಡ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಸಿದ್ದರಾಮಯ್ಯನವರು ಎನ್ ನಂತರ ಎಲ್ಲಾ ಸಮುದಾಯದ ಮುಖಂಡರ ಜೊತೆಗೆ ಸಮಾಲೋಚನೆಯನ್ನ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು ಹಾಗೆ ನರಸಾಪುರದ ಕೆ ಸಿ ವ್ಯಾಲಿ ನೀರು ಬಂದಿರುವ ಕೆರೆಗೆ ಕೂಡ ಭೇಟಿಯನ್ನ ಕೊಡಲಿದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಕೋಲಾರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಹಾಗೆ ಸೀತಿ ದೇಗುಲಕ್ಕೂ ಕೂಡ ಇವತ್ತು ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಕೈಗೊಳ್ಳಲಿದ್ದಾರೆ ದೇವಾಲಯದ ಬಳಿಯ ಕಾರ್ಯಕರ್ತರ ಜೊತೆಗೆ ಭೋಜನ ಮಾಡಲಿದ್ದಾರೆ ನೋಡ್ತಾ ಇದ್ದೀರಿ ನೀವು ಇನ್ನೊಂದು ಕಡೆಗೆ ಅವರ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಸೇಬಿನ ಹಾರವನ್ನು ಕೂಡ ಬೃಹತ್ ಮಟ್ಟ ಬೃಹತ್ ಗಾತ್ರದ ಒಂದು ಸೇಬಿನ ಹಾರವನ್ನು ಅಲ್ಲಿ ತಯಾರು ಮಾಡಲಾಗಿದೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕಾರ್ಯಕರ್ತರು ಆಮೇಲೆ ಆ ದೇವಾಲಯದ ಬಳಿಯೇ ಸೀತಿ ಬೈರೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕರ್ತರು ಮತ್ತು ಎಲ್ಲರ ಜೊತೆಗೂ ಕೂಡ ಅವರು ಅಲ್ಲೇ ಭೋಜನವನ್ನು ಮಾಡಲಿದ್ದಾರೆ ದಿವಂಗತ ಭೈರೇಗೌಡ ಸಮಾಧಿಗೆ ಪೂಜೆಯನ್ನು ಕೂಡ ಸಲ್ಲಿಸಲಿದ್ದಾರೆ ಸಿದ್ದರಾಮಯ್ಯ ನಂತರ ಎಲ್ಲ ಮುಖಂಡರ ಜೊತೆಗೆ ಸಭೆಯನ್ನು ಕೂಡ ಮಾಡಲಿದ್ದಾರೆ ಇಷ್ಟು ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದಾರೆ ಒಟ್ಟು ಹದಿನಾಲ್ಕು ಕಡೆಗೆ ಇವತ್ತು ಭೇಟಿಯನ್ನು ಕೊಡಲಿದ್ದಾರೆ ಸಿದ್ದರಾಮಯ್ಯನವರು ಇದೆಲ್ಲ ಗಮನಿಸ್ತಾ ಇದ್ದರೆ ಹಾಗಾದರೆ ಬಾದಾಮಿ ಬಿಟ್ಟು ಕೋಲಾರದಲ್ಲಿ ನಿಲ್ಲೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಸಾರ್ವತ್ರಿಕ ಚುನಾವಣೆ ಏನಿದೆ ಇಲ್ಲಿ ಕೋಲಾರವನ್ನು ಆಯ್ಕೆ ಮಾಡಿಕೊಳ್ತಾರೆ ಸಿದ್ದರಾಮಯ್ಯನವರು ಹಾಗಾದ್ರೆ ನೋಡಿ ಮೊದಲಿಗೆ ಈಗ ಹತ್ತು ಕಾಲ್ಗೆ ಇನ್ನ ಕೆಲವೇ ಹೊತ್ತಿನಲ್ಲಿ ಭೇಟಿ ಕೊಡ್ತಾರೆ ಐದು ಹತ್ತು ನಿಮಿಷದಲ್ಲಿ ಹತ್ತು ಕಾಲಿಗೆ ಕೋಲಾರಮ್ಮ ದೇಗುಲಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿ ವಿಶೇಷ ಪೂಜೆ ಇದೆ ಅದಾದ ನಂತರ ನೋಡಿ ಮೆಥೋಡಿಸ್ಟ್ ಚರ್ಚ್ಗೆ ಭೇಟಿ ಕೊಡ್ತಾರೆ ಇವತ್ತು ಹದಿನಾಲ್ಕು ಕಡೆಗಳಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ ಅಂತ ಹೇಳ್ತೀನಿ ನೋಡಿ ಮೆಥೋಡಿಸ್ಟ್ ಚರ್ಚ್ಗೆ ಹೋಗ್ತಾರೆ ಇವತ್ತು ಭೇಟಿ ಕೊಡ್ತಾರೆ ಆಮೇಲೆ ಅದಾದ ಮೇಲೆ ಕಾಲೇಜು ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಇದೆ ಅದಕ್ಕೆ ಮಾಲಾರ್ಪಣೆಯನ್ನು ಮಾಡ್ತಾರೆ ಆಮೇಲೆ ಇ ಟಿ ಸಿ ಎಂ ಸರ್ಕಲ್ನಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಇದೆ ಅದಕ್ಕೂ ಕೂಡ ಮಾಲಾರ್ಪಣೆ ಮಾಡ್ತಾರೆ ಆಮೇಲೆ ಮಹಾತ್ಮ ಗಾಂಧಿ ಪ್ರತಿಮೆ ಇದೆ ಅದಕ್ಕೂ ಮಾಲಾರ್ಪಣೆ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೂ ಮಾಲಾರ್ಪಣೆ ಮಾಡ್ತಾರೆ ಕನಕ ಮಂದಿರಕ್ಕೆ ನಂತರ ಭೇಟಿ ಕೊಡ್ತಾರೆ ಅಂದರೆ ಎಲ್ಲ ಸಮುದಾಯವನ್ನು ಒಲಿಸಿಕೊಳ್ಳುವಂತಹ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯವರು ಇವತ್ತು ಕನಕ ಮಂದಿರಕ್ಕೆ ಭೇಟಿ ಕೊಡ್ತಾರೆ ಆಮೇಲೆ ಯೋಗಿ ನಾರಾಯಣ ಯತೀಂದ್ರರ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಾರೆ ಆಮೇಲೆ ಕ್ಲಾಕ್ ಟವರ್ ಬಳಿ ಆ ದರ್ಗಾ ಇದೆ ಆ ದರ್ಗಕ್ಕೆ ಭೇಟಿ ಕೊಡ್ತಾರೆ ಕ್ಲಾಕ್ ಟವರ್ ಬಳಿಯಲ್ಲೇ ಇರುವಂತಹ ದರ್ಗಕ್ಕೆ ಕೆ ಸಿ ವ್ಯಾಲಿ ನೀರಿನಿಂದ ತುಂಬಿರುವಂತಹ ನರಸಾಪುರ ಕೆರೆಗೆ ಭೇಟಿ ಕೊಡ್ತಾರೆ ಆಮೇಲೆ ವೇಮಗಲ್ ಕುರುಬರಹಳ್ಳಿ ಗೇಟ್ನ ಅಲ್ಲೊಂದು ಆಂಜನೇಯ ಟೆಂಪಲ್ ಇದೆ ಕುರುಬರಹಳ್ಳಿ ಗೇಟಲ್ಲಿ ಎಲ್ಲಿ ವೇಮ್ನ ವೇಮಗಲ್ಲಲ್ಲಿ ಆ ಆಂಜನೇಯ ಟೆಂಪಲ್ಗೂ ಕೂಡ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸಲಿದ್ದಾರೆ ಅದಾದ ಮೇಲೆ ಸೀತಿ ಬೆಟ್ಟದಲ್ಲಿ ಪೂಜಾ ಕಾರ್ಯಕ್ರಮ ಇದೆ ಗರುಡಪಾಳ್ಯದಲ್ಲಿ ದಿವಂಗತ ಬೈರೇಗೌಡರ ಸಮಾಧಿ ಇದೆ ಅಲ್ಲಿ ಹೋಗಿ ಒಂದು ಪೂಜೆ ಮಾಡ್ತಾರೆ ಆಮೇಲೆ ಕಾಂಗ್ರೆಸ್ ಮುಖಂಡರು ಮತ್ತು ಬೇರೆ ಬೇರೆ ವಿವಿಧ ಸಂಘಟನೆಗಳ ಮುಖಂಡರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ ಸಾಯಂಕಾಲ ಐದು ಗಂಟೆಗೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಹದಿನಾಲ್ಕು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಲ್ಲ ಕಾರ್ಯಕ್ರಮವನ್ನು ಬೇಗ ಮುಗಿಸಿ ಅಲ್ಲಿಂದ ಹೊರಡ್ತಾರೆ ಒಂದೇ ದಿನ ಭೇಟಿ ಇವತ್ತು ಕೋಲಾರಕ್ಕೆ ಅಂದ್ರೆ ಕೋಲಾರದಲ್ಲಿ ಏನಾದರೂ ಈ ಬಾರಿ ಇಲೆಕ್ಷನಿಗೆ ನಿಲ್ತಾರ ಬಾದಾಮಿ ಬಿಟ್ಟು ಕೋಲಾರಕ್ಕೆ ಬರ್ತಾರ ಕ್ಷೇತ್ರ ಬದಲಾವಣೆ ಮಾಡ್ತಾರಾ ಹಾಗಾದ್ರೆ ಅಂತ ಹೇಳಿ ಈಗ ಜನರಿಗೆ ಪ್ರಶ್ನೆ ಎದುರಾಗಿದೆ ಇನ್ನು